ಶ್ರೀಮದ್ ಭಗವದ್ಗೀತೆ ಪ್ರಾರ್ಥನಾ ಶ್ಲೋಕ 18 ಮುಕ್ತಕ ರೂಪದಲ್ಲಿ ಬರೆದು ಪ್ರಸ್ತುತಪಡಿಸುವವರು ಗೋಪಾಲ್ ಪಡಿಸಿಯೇ ಕಾತರ ಹುಡುಗಿಲ್ಲ. ಯಾರವನು ಅವನೇ ಆಶೇ ಕೃಷ್ಣ ಪರಮಾತ್ಮ, ಯಾರನ್ನು ಬೊಮ್ಮ ವರುಣ ಇಂದ್ರರುಗಳು. ಯಾರವನು ಅವನೇ ಆಶೇ ಕೃಷ್ಣ ಪರಮಾತ್ಮ, ಯಾರನ್ನು ಬೊಮ್ಮ ವರುಣ ಇಂದ್ರರುಗಳು. ಯಾರನ್ನು ಮುನಿ ಜನರು ವೇದ ಮಂತ್ರಗಳಿಂದ, ಯಾರನ್ನು ಋಷಿ ಜನರು ಗೋಪಬಾಲ. ಯಾರವನು ಅವನೇ ಆಶೇ ಕೃಷ್ಣ ಪರಮಾತ್ಮ, ಯಾರನ್ನು ಬೊಮ್ಮ ವರುಣ ಇಂದ್ರರುಗಳು. ಯಾರನ್ನು ಮುನಿ ಜನರು ವೇದ ಮಂತ್ರಗಳಿಂದ, ಯಾರನ್ನು ಋಷಿ ಜನರು ಗೋಪಬಾಲ. ಯಾರನ್ನು ಋಷಿ ಜನರು ಗೋಪಬಾಲ, ಯಾರನ್ನು ಋಷಿ ಜನರು ಗೋಪಬಾಲ. ಯಾರು ಅವನೆಂದು ನಾವು ಕೇಳುವಂತಹ ಸಂದರ್ಭವೇ ಇಲ್ಲ. ಏಕೆಂದರೆ ಅವನೇ ಆ ಶ್ರೀಕೃಷ್ಣ ಪರಮಾತ್ಮ. ಮೂಕರನ್ನು ಮಾತನಾಡಿಸುವಂತೆ ಮಾಡುವವನು, ಹೆಳವನನ್ನು ಗುಡ್ಡ ಹತ್ತುವಂತೆ ಮಾಡುವವನು ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇರುವುದು ಒಂದೇ, ಯಾರು? ಆ ಶ್ರೀಕೃಷ್ಣ ಪರಮಾತ್ಮ. ಯಾರನ್ನು ಬೊಮ್ಮ ವರುಣ ಇಂದ್ರರುಗಳು, ಯಾರನ್ನು, ಯಾವ ದೇವರನ್ನು ಆ ಬೊಮ್ಮ, ಆ ವರುಣ, ಆ ಇಂದ್ರರು ಕೂಡ ನುತಿಸಿ ಪೂರೈಸಲಾರರು? ಯಾರನ್ನು ಮುನಿಜನರು ವೇದ ಮಂತ್ರಗಳಿಂದ, ಎಷ್ಟೆಲ್ಲ ಮುನಿಜನರಿದ್ದಾರೆ ಅವರು ಯಾರನ್ನು ವೇದ ಮಂತ್ರಗಳಿಂದಲೂ ನುತಿಸಿ ಅವನನ್ನು ಪೊಗಳಲು ಅಸಾಧ್ಯವೋ? ಯಾರನ್ನು ಋಷಿ ಜನರು, ಇದು ನಾಳೆಗೆ ಮುಂದುವರಿಯುತ್ತದೆ, ಯಾರನ್ನು ಋಷಿ ಜನರು ಹಲವಾರು ವಿಧಗಳಿಂದ ಹಾಡಿ ಪಾಡಿ ಕೊಂಡಾಡುವವರು, ಅಂಥವನೇ ಆ ಶ್ರೀಕೃಷ್ಣ ಪರಮಾತ್ಮ. ಈ ಪ್ರಾರ್ಥನಾ ಶ್ಲೋಕ ನಾಳೆಗೂ ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ.